ರಾಜ್ಯ ರಾಜಧಾನಿಯಲ್ಲಿ ಜೋರಾಯಿತು ಕೇಸರಿ ಪ್ರತಿಭಟನೆಯ ಕಾವು. ಹನುಮ ಧ್ವಜ ತೆರವು ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇತ್ತ ರಾಜ್ಯ ರಾಜಧಾನಿಯಲ್ಲೂ ಕೂಡ ಬಿಜೆಪಿಯ ಪ್ರತಿಭಟನೆಯ ಕಾವು ಕ್ಷಣದಿಂದ ಕ್ಷಣಕ್ಕೆ ಜೋರಾಗ್ತಾ ಇರುವಂಥದ್ದು. ಮಂಡ್ಯದಲ್ಲಿ ಹನುಮ ಧ್ವಜ ತೆರವನ್ನ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂಥದ್ದು ಬಿಜೆಪಿ. ಸರ್ಕಾರದ ವಿರುದ್ಧ ರಸ್ತೆಗೆ ಇಳಿದಿದೆ ಇವತ್ತು ಕೇಸರಿ ಪಡೆ. ನಗರದ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಯ ಶಾಸಕರಾಗಿರುವಂತಹ ಸಿ ಕೆ ರಾಮಮೂರ್ತಿ, ಕೃಷ್ಣಪ್ಪ ಸೇರಿದಂತೆ ಹಲವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಅಲ್ಲಿಗೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಕೇಸರಿಯ ಪ್ರತಿಭಟನೆಯ ಕಾವು ಜೋರಾಗ್ತಾ ಇರುವಂತದ್ದು. ಹನುಮ ಧ್ವಜ ತೆರವನ್ನ ಖಂಡಿಸಿ ರಾಜ್ಯದಾದ್ಯಂತ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ಅದರಂತೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಈಗ ಬಿಜೆಪಿಯವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬಿಜೆಪಿಗರು ಸರ್ಕಾರದ ವಿರುದ್ಧ ಅಧಿಕಾರಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆಯ ಕಾವು ಜೋರಾಗ್ತಾ ಇರುವಂಥದ್ದು. ಬಿಜೆಪಿಯ ಶಾಸಕರಾಗಿರುವಂತಹ ಸಿ ಕೆ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಮಂಡ್ಯದಲ್ಲಿ ಹನುಮ ಧ್ವಜ ತೆರವು ಪ್ರಕರಣವನ್ನು ಖಂಡಿಸಿ ಬಿಜೆಪಿಗರು ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಜಿಲ್ಲಾ ಘಟಕಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಅದರಂತೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕೂಡ ಪ್ರತಿಭಟನೆ ಜೋರಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ ಬಿಜೆಪಿಗರು ಈಗ ಸರ್ಕಾರದ ವಿರುದ್ಧ ಅಧಿಕಾರಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಜೈ ಶ್ರೀರಾಮ್ ಘೋಷ ಕೂಡ ಮುಳುಗ್ತಾ ಇದೆ. ಕಾರಣ ಏನಂದ್ರೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ಪ್ರಕರಣ, ಅದನ್ನ ಖಂಡಿಸಿ ಈಗ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ಒಂದಿಷ್ಟು ವಾಗ್ವಾದ ಕೂಡ ನಡೆದಿರುವಂಥದ್ದು. ಯಾಕಂದ್ರೆ ಪೂರ್ವ ನಿಗದಿಯಾಗಿತ್ತು ಪ್ರತಿಭಟನೆಯನ್ನು ನಡೆಸಬೇಕು ಅಂತ. ಪ್ರತಿಭಟನೆ ನಡೆಯುತ್ತೆ ಅಂತ ಗೊತ್ತಾಗ್ತಿದ್ದಂತೆ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ರು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು, ವಿಕೋಪಕ್ಕೆ ಹೋಗಬಾರದು ಅಂತ ಹತೋಟಿಗೆ ತಗೋಬೇಕು, ಶಾಂತ ರೂಪದಲ್ಲಿ ಪ್ರತಿಭಟನೆಯನ್ನು ನಡೆಸಬೇಕು ಅಂತ ಹೇಳಿದ್ರು. ಆದರೆ ಒಂದಿಷ್ಟು ವಾಗ್ವಾದ ಕೂಡ ನಡೆದಿರುವಂಥದ್ದು. ಈ ಕಾರಣಕ್ಕಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಯಾರೆಲ್ಲ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಅವರನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಡಾಕ್ಟರ್ಸ್ ಒಂದು ದೊಡ್ಡ ಕಾರ್ಯಕ್ರಮ ಹೋರಾಟವನ್ನು ಆಗ್ತಾ ಇದೆ, ದೊಡ್ಡ ಹೋರಾಟವಾಗ್ತಾ ಇದೆ. ಆ ದೃಷ್ಟಿ ನಾವು ಇಲ್ಲಿಂದ ನಾವು ನೇರವಾಗಿ ಡಿಸಿ ಆಫೀಸ್ಗೆ ಹೋಗಿ ಮನವಿಯನ್ನ ಕೊಡ್ತೀವಿ. ಈ ಮನವಿಯನ್ನ ಇವರು ಪೊಲೀಸರು ನೋಟಿಸ್ ಕೊಟ್ಟು ಇವತ್ತು ಪ್ರತಿಭಟನೆ ಅತ್ತಿಕ್ಕಿತು ಅಂತಂದ್ರೆ ನಾವೇನ್ ಮಾಡ್ಬೇಕು? ಇವತ್ತು ಹಿಂದೂಗಳಿಗೆ ಅವಮಾನ ಆಗಿದೆ. ಹಿಂದೂಗಳ ಆರಾಧ್ಯ ದೈವ ಹನುಮ ಧ್ವಜವನ್ನು ಕಿತ್ತಾಕಿದ್ದಾರೆ ಇವತ್ತು. ಆ ದೇಶದಿಂದ ನಾವು ಇವತ್ತು ಸಮಸ್ತ ಹಿಂದೂಗಳು ಇವತ್ತು ಮೂಲೆ ಮೂಲೆಯಲ್ಲಿ ಹೋರಾಟವನ್ನು ಮಾಡ್ತೀವಿ. ದಯವಿಟ್ಟು ನಮ್ಮ ಮೇಲೆ ಎಫ್ಐಆರ್ ಮಾಡಬೇಡಿ. ಯಾರು ರವಿ ಕಾಣಿಗ ಅವ್ರ ಮೇಲೆ ಎಫ್ಐಆರ್ ಮಾಡಿ, ಯಾರು ಮಂಡ್ಯ ಶಾಸಕ ಅವ್ರ ಮೇಲೆ ಎಫ್ಐಆರ್ ಮಾಡಿ, ಅವನ್ ಜೈಲ್ಗೆ ಹಾಕ್ಬೇಕು. ನೀವು ಗೆದ್ದಿರೋದು ಯಾರಿಂದ ಗೆದ್ದಿರೋದು ದಯ ಮಾಡಿ ಕೇಳ್ಕೊತೀನಿ. ಸರ್ಕಾರ ಮತ್ತೆ ಒತ್ತಾಯ ಮಾಡ್ತೀವಿ. ಎಲ್ಲ ಜಿಲ್ಲೆ ಎಲ್ಲ ಶಾಸಕರು ಎಲ್ಲ ಅಧ್ಯಕ್ಷರು ಒತ್ತಾಯ ಮಾಡ್ತಾ ಇದ್ದೀವಿ. ಮೊದಲನೇ ಎಫ್ ಐ ಆರ್ ಮಾಡಬೇಕು. ನಾವೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಆದ್ಮೇಲೆ ರವಿ ಗಾಡಿ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಫಸ್ಟ್ ಎಫ್ ಐ ಆರ್ ಮಾಡಿದ್ದೆ ಕೇಳ್ಕೊಂಡು.
ಕರ್ನಾಟಕದಲ್ಲಿ ಹನುಮ ಹುಟ್ಟಿದ ಸ್ಥಳ, ಅದನ್ನೇ ಅವಮಾನ ಮಾಡ್ತಾರೆ. ಕೇಸರಿ ಅಂದ್ರೆ ದ್ವೇಷ, ರಾಮ ಅಂದ್ರೆ ದ್ವೇಷ, ಹನುಮ ಅಂದ್ರೆ ದ್ವೇಷ. ಎಲ್ಲ ಊರುಗಳಲ್ಲೂ ರಾಮನ ದೇವಸ್ಥಾನ ಐತೆ ಅಂತ ಹೇಳ್ತಾರೆ, ಎಲ್ಲ ಊರಲ್ಲೂ ಚರ್ಚು ಇದೆ, ಎಲ್ಲ ಊರಲ್ಲೂ ಮಸೀದಿ ಇದೆ, ಅದರದ್ದೇ ಆದಂತ ಪವಿತ್ರತೆ ಇದೆ. ಅಯೋಧ್ಯೆಯಲ್ಲಿ ರಾಮ ಕಟ್ಟ ರಾಮ ಮಂದಿರ ಕಟ್ಟಿದ್ರೆ ಅದಕ್ಕೂ ಇವರಿಗೆ ದ್ವೇಷ. ಇವತ್ತು 108 ಅಡಿ ಹನುಮ ಧ್ವಜವನ್ನ ಆ ಊರವರ ಯಾರು ಸರ್ಕಾರಿ ದುಡ್ಡಲ್ಲ, ಅವರು ದುಡ್ಡಾಕಿ ಗ್ರಾಮಸ್ಥರು ಕಟ್ಟಿರೋ ಒಂದು ಧ್ವಜ ಸ್ತಂಭದಲ್ಲಿ ಆಂಜನೇಯನ ಧ್ವಜವನ್ನು ಆರಿಸಿದ್ರೆ ಇವ್ರಿಗೆ ಏನ್ ಕಟ್ಟಾಗ್ತಾರೆ ನನಗೆ ಗೊತ್ತಿಲ್ಲ. ಅದನ್ನ ಇಳಿಸಿ ಏಕಾಏಕಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಸುಮೋಟ ಕೇಸ್ ತಗೊಂಡು ದೌರ್ಜನ್ಯದಿಂದ ಅದನ್ನ ಇಳಿಸಿದ್ದಾರೆ. ಎರಡನೇದು ಮಧ್ಯಾಹ್ನ 3 ಗಂಟೆಗೆ ರಾಷ್ಟ್ರಧ್ವಜವನ್ನು ಆರಿಸ್ತಾರೆ, ಅದಕ್ಕೆ ಒಂದು ನ್ಯಾಷನಲ್ ಅಂತ ಮಾಡಲ್ಲ, ಇದು ರಾಷ್ಟ್ರಧ್ವಜಕ್ಕೂ ಅವಮಾನಕ್ಕೂ ಮಾಡಿದಂತ ಸಂಗತಿ. ಈ ಕೂಡಲೇ ರವಿ ಗಾಣಿಗಳನ್ನ ಅರೆಸ್ಟ್ ಮಾಡಬೇಕು, ಅವ್ರು ಮಾಡಿರೋಂಥ ತಪ್ಪನ್ನ ಈ ಸರ್ಕಾರ ಅಪಾಲಜಿ ಕೇಳಬೇಕು ಎಲ್ಲ ಹಿಂದೂಗಳಿಗೆ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತೀನಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ನಾಯಕರು ಕೂಡ ಕಿಡಿಕಾರ್ತಾ ಇರುವಂತದ್ದು. ಸಿ ಕೆ ರಾಮಮೂರ್ತಿ ಅವರು ಶಾಸಕರು, ಬಿಜೆಪಿಯ ಶಾಸಕರು ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಆಗಿದೆ, ಪ್ರಮುಖವಾಗಿ ಮಂಡ್ಯ ನಗರಕ್ಕೆ ಬರುವಂತಹ ಶಾಸಕರ ವಿರುದ್ಧ FIR ದಾಖಲಾಗಬೇಕಾಗಿದೆ. ಯಾಕಂದ್ರೆ ಹನುಮ ಹುಟ್ಟಿದ ಊರಿದು, ಹನುಮ ಹುಟ್ಟಿದ ರಾಜ್ಯ ಇದು, ಇಲ್ಲಿ ಹನುಮ ಧ್ವಜವನ್ನ ಹಾರಾಟ ಮಾಡಿಸ್ಬೇಕು ಅಂದ್ರೆ ಇವರ ಅಪ್ಪನೇ ಬೇಕಾಗಿದ್ಯಾ? ಈ ರೀತಿಯಾಗಿ ಯಾವ ಕಾರಣಕ್ಕಾಗಿ ಹನುಮ ಧ್ವಜವನ್ನ ತೆರವುಗೊಳಿಸಿದ್ರು? ರಾಜ್ಯ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಒಂದ್ ಕಡೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಬಿಜೆಪಿಯ ಕಾವು ಕೂಡ ಜೋರಾಗಿರುವಂತದ್ದು, ಪ್ರತಿಭಟನೆಯ ಕಾವು. ವೈವೈ ವಿಜಯೇಂದ್ರ ಅವರು ಈಗಾಗಲೇ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಈಗ ಮಂಡ್ಯ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಕೇಸರಿಯ ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸ್ಥಳಕ್ಕೆ ಪ್ರಮುಖರು ಬರುವ ಮುನ್ನವೇ ಪ್ರತಿಭಟನೆ ಅಂತ್ಯವಾಗಿದೆಯಂತೆ. ವಿಪಕ್ಷ ನಾಯಕ ಆರ್ ಅಶೋಕ್ ಬರುವ ಮುನ್ನವೇ ಪ್ರತಿಭಟನೆಯನ್ನ ಮೊಟಕುಗೊಳಿಸಿದ್ದಾರೆ. ಬಿಜೆಪಿಗರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಪ್ರತಿಭಟನೆಗೆ ಆರ್ ಅಶೋಕ್ ಅವರು ಬರಬೇಕಿತ್ತು, ಆದ್ರೆ ಅವರು ಬರೋದಕ್ಕೂ ಮುನ್ನವೇ ಈಗ ಪ್ರತಿಭಟನೆ ಅಂತ್ಯವಾಗಿದೆ. ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಈ ಪ್ರತಿಭಟನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆಯಬೇಕಿತ್ತಂತೆ, ಆದರೆ ಅವರು ಬರೋದಕ್ಕೂ ಮೊದಲೇ ಪ್ರತಿಭಟನೆಯನ್ನ ಮೊಟಕುಗೊಳಿಸಿದ್ದಾರೆ. ವಿಪಕ್ಷಗಳ ರಾಜಕೀಯ ಕೇಂದ್ರವಾಗ್ತಾ ಇದೆ ಕೆರಗೋಡು ಗ್ರಾಮ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈ ಗ್ರಾಮದಲ್ಲಿ ಸೃಷ್ಟಿಯಾಗಿರುವಂತದ್ದು. ಹೀಗಾಗಿ ಗ್ರಾಮದ ಸುತ್ತ ಈಗ ಪೊಲೀಸ್ ಹುತ್ತ ನಿರ್ಮಾಣವಾಗಿರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು, ಪ್ರತಿಭಟನೆ ವಿಕೋಪಕ್ಕೆ ಹೋಗಬಾರದು ಅಂತ ಹೇಳಿ ಈಗ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರುವಂತದ್ದು. ವಿಪಕ್ಷಗಳ ರಾಜಕೀಯ ಕೇಂದ್ರವಾಗ್ತಾ ಇದೆ ಕೆರಗೋಡು ಗ್ರಾಮ. ಮಂಡ್ಯ ಈಗ ಕಂಪ್ಲೀಟ್ ಆಗಿ ರಾಜ್ಯದರ ಚಿತ್ತವನ್ನು ಕದೀತಾ ಇದೆ. ಪ್ರಮುಖವಾಗಿ ಕೆರಗೋಡ ಗ್ರಾಮ ಏನಿದೆ ಅದು ರಾಜಕೀಯ ಕೇಂದ್ರವಾಗ್ತಾ ಇರುವಂಥದ್ದು. ಇಡೀ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಂಡು ಆಗಿದೆ. ನಿನ್ನೆ ನಡೆದಂಥ ಧ್ವಜಸ್ತಂಭ, ಧ್ವಜವನ್ನು ತೆರವುಗೊಳಿಸಿದಂಥ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡೆದುಕೊಂಡಿರುವಂಥದ್ದು. ಈಗ ಬಿಗುವಿನ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಇಡೀ ಪೊಲೀಸರು ಕೂಡ ಅದೇ ಗ್ರಾಮದಲ್ಲಿ ಮೊಕ್ಕಾಮ್ ಹೂಡಿರುವಂಥದ್ದು. ಇವತ್ತು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂಥದ್ದು ಬಿಜೆಪಿ ನಾಯಕರು ಮತ್ತು JDS ನಾಯಕರು. ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ. SP ASP ಸೇರಿದಂತೆ ಸಾಕಷ್ಟು ಪೊಲೀಸರ ನಿಯೋಜನೆ ಕೂಡ ಆಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸ್ತಂಭದ
ಸುತ್ತ ಪೊಲೀಸರು ಕೂಡ ಇರುವಂಥದ್ದು, ಅಲ್ಲಿ 144 ಸೆಕ್ಷನ್ ಕೂಡ ಜಾರಿಯಾಗಿರುವಂಥದ್ದು ಗ್ರಾಮದಲ್ಲಿ. ಆದರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಈ ಗ್ರಾಮದಲ್ಲಿ 108 ಅಡಿ ಧ್ವಜವನ್ನು ಹಾರಾಟ ಮಾಡಲಾಗಿತ್ತು, ಹನುಮ ಧ್ವಜವನ್ನು. ಅದನ್ನು ತೆರವುಗೊಳಿಸಿದ್ದು ಇದೀಗ ರಾಜಕೀಯ ಕಿಚ್ಚಿಗೆ ಕಾರಣವಾಗಿರುವಂಥದ್ದು. ಒಂದು ಕಡೆ BJPಯ ನಾಯಕರು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ JDS ಹಾಗೆ BJPಯ ನಾಯಕರ ನೇತೃತ್ವದಲ್ಲಿ ನಡೆಯುವಂಥ ಪಾದಯಾತ್ರೆ ಆರಂಭವಾಗುತ್ತೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು. ಪ್ರತಿಭಟನೆ ಶಾಂತ ರೂಪದಲ್ಲಿ ಇರಬೇಕು, ಮೆರವಣಿಗೆ ಕೂಡ ಯಾವುದೇ ರೀತಿಯ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳಬಾರದು. ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಯಬೇಕು ಅಂತ ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು. ಸಾಕಷ್ಟು ಮಂದಿ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಪೊಲೀಸರ ಕಣ್ಗಾವಲಿನಲ್ಲಿ ಈಗ ಕೆರವುಗಡ ಗ್ರಾಮ ಇರುವಂಥದ್ದು. HD ಕುಮಾರಸ್ವಾಮಿಯವರು ಹಾಗೆ BJPಯ ನಾಯಕರು ಇವತ್ತಿನ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ನಿನ್ನೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆ ರಾಜಕೀಯ ತಿರುವನ್ನು ಪಡೆದುಕೊಂಡು ಈಗ ರಾಜಕೀಯ ಕಿಚ್ಚಿಗೆ ಕಾರಣವಾಗಿರುವ ಇವತ್ತು ಕೂಡ ಕೆರಗೋಡು ಗ್ರಾಮ ಸ್ವಯಂ ಪ್ರೇರಿತ ಬಂದ್ ಆಗಿರುವಂಥದ್ದು. ಪ್ರತಿ ಸೋಮವಾರ ನಡೆಯುತ್ತಿದ್ದ ಸಂತೆ ಇವತ್ತು ನಡೆಯುತ್ತಿಲ್ಲವಂತೆ. ಕೆರಗೋಡ ಗ್ರಾಮದ ಸಂತೆ ಇವತ್ತು ಪ್ರತಿ ಸೋಮವಾರ ನಡೀತಿತ್ತು, ಆದರೆ ಇವತ್ತು ಬಂದ್ ಆಗಿರುವಂಥದ್ದು. ಗ್ರಾಮದಿಂದ ಮಂಡ್ಯ ನಗರಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಈ ಕಾರಣಕ್ಕಾಗಿ ಸ್ವಯಂ ಪ್ರೇರಿತ ಬಂದನ್ನು ಆಚರಣೆ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಪ್ರತಿ ಸೋಮವಾರ ಗ್ರಾಮದಲ್ಲಿ ಸಂತೆ ನಡೆಯುತ್ತು, ನಡೀತಾ ಇರಬೇಕಿತ್ತು, ಆದರೆ ಇವತ್ತು ಸಂತೆ ಕೂಡ ಸ್ಟಾಪ್ ಆಗಿರುವಂಥದ್ದು, ಬಂದ್ ಮಾಡಲಾಗಿದೆ. ಕಾರಣ ಏನಂದರೆ ಇವತ್ತು ಮೆರವಣಿಗೆ ಇರುವಂಥದ್ದು. ಗ್ರಾಮದಿಂದ 15 ಕಿಲೋಮೀಟರ್ ಮಂಡ್ಯ ನಗರಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಕೆರಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಮುಂದುವರಿತಾ ಇದೆ. ಈಗಾಗಲೇ ಪೊಲೀಸರು ಕೂಡ ಗ್ರಾಮದಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಪ್ರತಿಭಟನೆ ಜೋರಾಗ್ತಾ ಇದೆ ರಾಜ್ಯದಾದ್ಯಂತ. ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಗ್ರಾಮದಲ್ಲಿ ಈಗ ಕೂಡ ಒಂದಿಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರತಾಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರತಾಪ್, ಮಂಡ್ಯದಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ, ಹೇಗಿದೆ ಭದ್ರತೆ ಅಲ್ಲಿ? ಮೋಹನ್, ಈಗ ಶುರು ಆಗಿರುವಂತ ಈ ಹನುಮಧ್ವಜ ಹೋರಾಟ ಯಾವ ರೀತಿ ತಾರ್ಕಿ ಅಂತ ಮುಟ್ಟಿದೆ ಹೇಳಕ್ಕಾಗ್ತಾ ಇಲ್ಲ. ಇದನ್ನ ಬೆಳಿಗ್ಗೆ 10 ಗಂಟೆಗೆ ಆರಂಭ, ಕೆರಗೋಡಿಂದ ಆರಂಭ ಆಗಿರುವಂತಹ ಹನುಮಯಾತ್ರೆ ಈಗ ಮಂಡ್ಯ ಸಮೀಪ ಆಗಮಿಸ್ತಾ ಇದೆ. ಇದರಲ್ಲಿ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ, ಹಾಗೂ ಪ್ರಮುಖ BJP JDS ನಾಯಕರುಗಳು ಆಗಮಿಸಿರುವುದರಿಂದ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹನುಮಾನ ಪರವಾಗಿ ಜೈಕಾರಗಳು ಕೂಗುತ್ತಾ ಸಾಗ್ತಾ ಇದೆ. ಇದು ಮಂಡ್ಯ DC ಆಫೀಸ್ ನಲ್ಲಿ ಇದೇ ಉದ್ದೇಶದಿಂದಾಗಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಸಹ ಏರ್ಪಡಿಸಲಾಗಿದೆ. ಮಹೇಶ್, ಮತ್ತು ಪ್ರಮುಖವಾಗಿ ಯಾವೆಲ್ಲ ನಾಯಕರು ಭಾಗಿಯಾಗಿದ್ದಾರೆ ಅಂತ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಭಾಗಿಯಾಗುವ ಸಾಧ್ಯತೆ ಇದೆ ಅಂತ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಹೇಗೆ ಅಂತ? ಮಹೇಶ್, ಕುಮಾರಸ್ವಾಮಿ ಅವರು ಮಧ್ಯಾಹ್ನ ನಂತರ DC ಆಫೀಸ್ ಅಲ್ಲಿ ಮನವಿ ಕೊಡುವಂತ ವೇಳೆಗೆ ಆಗಮಿಸ್ತಾರೆ ಎಂಬ ಮಾಹಿತಿ ಇದೆ ಮಹೇಶ್. ಹಾಗೂ ಜಿಲ್ಲೆಯ ಎಲ್ಲಾ JDS ನಾಯಕರುಗಳು ಮತ್ತು ಹಾಸನದ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡರು ಹಾಗೂ ಮಂಡ್ಯ ಎಲ್ಲಾ BJP ನಾಯಕರುಗಳು ಎಲ್ಲ ಹಾಜರಿದ್ದಾರೆ.
ಮತ್ತೊಂದು ಕಡೆ ಇದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂತದ್ದು, ಯಾವ ರೀತಿಯಾಗಿ ಪೊಲೀಸರು ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತ? ಮೋಹನ್, ಯಾವುದೇ ರೀತಿ ಇವರು ಹೇಳುವಂತ ರೀತಿಯಲ್ಲಿ ಡಿಸಿ ಆಫೀಸ್ ಮುತ್ತಿಗೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಅಂತ ಇವತ್ತು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ಯಾವುದೇ ರೀತಿ ಯಶಸ್ವಿ ಆಗಬಾರದು ಅನ್ನೋ ಉದ್ದೇಶದಿಂದಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ಬಂದೋಬಸ್ತ್ ಅನ್ನು ಒದಗಿಸಿ ವ್ಯವಸ್ಥೆ ಮಾಡಿದ್ದಾರೆ. ಮೋಹನ್, ಧನ್ಯವಾದ ಪ್ರತಾಪ್ ತಮ್ಮೆಲ್ಲ ಮಾಹಿತಿಗಾಗಿ.